ಮ್ಯಾಗಿ ಅಂದ ಕೂಡಲೇ ಅದು ಮಕ್ಕಳು ತಿನ್ನುವಂತ ತಿನಿಸುವಂತನೇ ಆಗಿಬಿಟ್ಟಿದೆ. ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಮ್ಯಾಗಿ ಸೂಪ್ ಮಾಡಿ ನೀವು ಸರ್ವ್ ಮಾಡಿದ್ರೆ ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಕೂಡ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಮಾಡಿ ನೋಡಿ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರಜಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲು ಒಂದು ಬಾಣಲೆಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಬೆಣ್ಣೆನ ಹಾಕಿ, ಆ ಬೆಣ್ಣೆಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಇದಕ್ಕೇ ಒಂದು ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿನೂ ಕೂಡ ಹಾಕಿ ದೊಡ್ಡ ಉರಿಯಲ್ಲಿ ಹುರ್ಕೊಂಡ್ರೆ ಸಾಕು. ಮತ್ತು ನೀವು ಬೆಣ್ಣೆ ಇಲ್ಲದೇ ಇದ್ದರೆ ಎಣ್ಣೆ ಹಾಕಿ ಹುರಿಯಿರಿ, ಬೆಣ್ಣೆಯಲ್ಲಿ ಹುರಿದ್ರೆ ರುಚಿ ಜಾಸ್ತಿ. ಇದಕ್ಕೇ ಒಂದು ಈರುಳ್ಳಿಯನ್ನು ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಮಗುಚುತ್ತಾ ಹುರಿಬೇಕು ಮಧ್ಯಮ ಉರಿಯಲ್ಲಿ. ನಂತರ ತರಕಾರಿಗಳನ್ನು ಹಾಕೋಣ ಒಂದೊಂದಾಗಿ. ಅರ್ಧ ಕಪ್ ಎಲೆಕೋಸು ಸಣ್ಣಗೆ ಹೆಚ್ಚಿರೋದು, 3-4 ದೊಡ್ಡ ಚಮಚ ಆಗುವಷ್ಟು ಹಸಿ ಬಟಾಣಿ, ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಬೀನ್ಸ್, 1 ಕ್ಯಾರೆಟ್ ಸಣ್ಣಗೆ ಹೆಚ್ಚಿರೋದು, 1 ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿರೋದು. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಣ್ಣೆಯಲ್ಲಿಯೇ 1-2 ನಿಮಿಷ ಇದನ್ನು ತರಕಾರಿಗಳ ಮಿಶ್ರಣನ ಹುರ್ಕೊಂಡು 3/4 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೇ 1/2 ಚಮಚ ಆಗುವಷ್ಟು ಕಾಳುಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಇವನ್ನು ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗಿಷ್ಟವಾದ ಯಾವುದೇ ತರಕಾರಿಗಳನ್ನು ಇಲ್ಲಿ ಹಾಕ್ಕೊಳ್ಬೋದು. ಈ ತರಕಾರಿಗಳಲ್ಲಿ ಯಾವುದಾದ್ರೂ 1-2 ಇಲ್ಲದೇ ಇದ್ದರೂ ಕೂಡ ನಡೀತದೆ. ಈಗ ಇದಕ್ಕೆ ಬಿಸಿ ನೀರನ್ನು ಹಾಕಬೇಕು. 3.5 ಕಪ್ ಆಗುವಷ್ಟು ನಾನು ಬಿಸಿ ನೀರು ಹಾಕ್ತಾ ಇದ್ದೇನೆ. ಇನ್ನು ಸೂಪ್ ಆಗಿರೋದ್ರಿಂದ ತರಕಾರಿಯ ಅಂಶ ಪೂರ್ತಿ ಸರಿಯಾಗಿ ಆ ನೀರಿಗೆ ಬಿಡಬೇಕು. ಹಾಗಾಗಿ ಇದನ್ನು ನಾವೊಂದು 12-15 ನಿಮಿಷನಾದರೂ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ತರಕಾರಿಯ ಅಂಶ ಪೂರ್ತಿಯಲ್ಲಿ ಬಿಡೋ ತನಕ. ಅಷ್ಟರಲ್ಲಿ ಒಂದು ತಟ್ಟೆಗೆ ನಾನು 1 ಮ್ಯಾಗಿ ನೂಡಲ್ಸ್ 1 ಪ್ಯಾಕನ್ನು ತೊಗೊಂಡಿದ್ದೇನೆ. ಈ ಮ್ಯಾಗಿ ನೂಡಲ್ಸ್ನ ಒಂದು 2-3 ಇಂಚು ಉದ್ದದಷ್ಟು ಕಟ್ ಮಾಡ್ಕೊಳ್ತೇನೆ. ಹೀಗೆ ನೀವು ಬೇಕಿದ್ರೆ ಹಾಗೇನೂ ಹಾಕ್ಬೋದು. ಸೂಪ್ ಆಗಿರೋದ್ರಿಂದ ಅದು ಚಮಚದಲ್ಲಿ ಕುಡಿಯೋ ಥರ ಆಗಲಿ ಅಂತೇಳಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಫುಲ್ ಪೂರ್ತಿ ಹಾಕ್ತಾ ಇಲ್ಲ ನಾನು ನೂಡಲ್ಸ್, ತರಕಾರಿಗಳು ಜಾಸ್ತಿ ಅಂಶದಲ್ಲಿಯೇ ಇದೆ. ಮ್ಯಾಗಿನ ಒಂದು 1/2 ಕಪ್ ಆಗುವಷ್ಟು ತೊಗೊಂಡ್ರೆ ಸಾಕು. ನೀವು 1 ಕಪ್ ಮ್ಯಾಗಿ ತಗೊಳ್ಳೋದಿದ್ರೆ ಅದು ಸ್ವಲ್ಪ ಗಟ್ಟಿ ಆಗ್ತದೆ, ನೀರು ಜಾಸ್ತಿ ಹಾಕಬೇಕಾಗ್ತದೆ. ಚೆನ್ನಾಗಿ 10-12 ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೇನೆ ನಾನಿಲ್ಲಿ ಸೂಪನ್ನು. ನಂತರ ಇದಕ್ಕೆ 1/2 ಕಪ್ ಮ್ಯಾಗಿ ನೂಡಲ್ಸ್ನ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಮ್ಯಾಗಿ ಟೇಸ್ಟ್ ಮೇಕರ್, ನಾನು ಕೇವಲ 3/4 ಚಮಚ ಹಾಕಿದ್ದೇನೆ ಮ್ಯಾಗಿ ಟೇಸ್ಟ್ ಮೇಕರ್. ನೀವು 1/2 ಕಪ್ ಮ್ಯಾಗಿ ನೂಡಲ್ಸ್ಗೇ ಒಂದು ಟೇಸ್ಟ್ ಮೇಕರ್ 1 ಪ್ಯಾಕ್ ಪೂರ್ತಿ ಕೂಡ ಹಾಕ್ಕೊಳ್ಬೋದು, ರುಚಿಯಾಗಿರ್ತದೆ. ಚೆನ್ನಾಗಿ ಕಲಕಿ ಮತ್ತೆ 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಬೇಕು. ಮ್ಯಾಗಿ ಮಾಡುವಾಗ 2-2 ನಿಮಿಷ ಅಂತ ಹೇಳ್ತಾರೆ. ಇದು ಮ್ಯಾಗಿ ಸೂಪ್, ಇದನ್ನು 5 ನಿಮಿಷ ಹಾಗೆ ಬಿಟ್ಟುಬಿಡಿ, ಗಟ್ಟಿಯಾಗಲಿಕ್ಕೆ ಕೊಡಬೇಡಿ. ಈ ನೀರಿನಲ್ಲಿ ಟೇಸ್ಟ್ ಮೇಕರದ್ದು ಕೂಡ ರುಚಿ ಇರ್ತದೆ ಈ ಸೂಪಿನಲ್ಲಿ. ಅಷ್ಟೇ ಅಲ್ಲ, ಮ್ಯಾಗಿ ಕೂಡ ಇರ್ತದೆ ತಿನ್ನುವಾಗ, ಎಲ್ಲ ಥರದ ತರಕಾರಿ ಇರ್ತದೆ. ಮ್ಯಾಗಿ ಮ್ಯಾಗಿ ಅಂತ ಹೇಳುವ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತರಕಾರಿನೂ ಹೊಟ್ಟೆಯೊಳಗೆ ಹೋದಾಗ್ತದೆ. ಕೊನೆಯಲ್ಲಿ 1 ಚಮಚ ಲಿಂಬೆ ರಸ, 1-2 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಕಿದರೆ ರುಚಿಯಾದ ಬಿಸಿ ಬಿಸಿಯಾದ ಮ್ಯಾಗಿ ಸೂಪ್ ಕುಡಿಲಿಕ್ಕೆ ತಿನ್ನಲಿಕ್ಕೆ ರೆಡಿ ಆಗ್ತದೆ. ಖಂಡಿತ ಇದನ್ನ ಮಾಡಿ ನೋಡಿ, ತುಂಬ ಸುಲಭವಾಗಿರೋದು. ನಿಮ್ಮಲ್ಲಿ ಏನು ತರಕಾರಿಗಳಿದೆ ಅದನ್ನೇ ಹಾಕಿ ಮಾಡ್ಕೊಳ್ಬೋದು. ಮ್ಯಾಗಿ ಅಂತೂ ಹೆಚ್ಚಾಗಿ ನಾವು ಮಾಡ್ತೇವೆ, ಮಕ್ಕಳಿಗಂತೂ ಮಾಡಿ ಕೊಡ್ತಾನೆ ಇರ್ತೇವೆ. ಸ್ವಲ್ಪ ಡಿಫ್ರೆಂಟಾಗಿ ಹೀಗೆ ಮಾಡಿಕೊಡಿ. ಇನ್ನೊಂದು ರುಚಿಯಾದ ಅಡುಗೆಯೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.